ಶ್ರೀರಂಗಪಟ್ಟಣದ ಮಸೀದಿಯನ್ನ ತೆರವುಗೊಳಿಸಿ ಅಲ್ಲಿ ಹನುಮ ದೇವಸ್ಥಾನವನ್ನ ಕಟ್ಟಬೇಕು ಅನ್ನೋ ನನ್ನ ಹೇಳಿಕೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ ಅಂತ ಋಷಿಕುಮಾರ್ ಸ್ವಾಮೀಜಿ ಅವರು ತಿಳಿಸಿದ್ದಾರೆ. ಅಲ್ಲಿ ನನ್ನ ಹನುಮ ದೇವಸ್ಥಾನವನ್ನ ಕಟ್ಟಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಶ್ರೀರಂಗಪಟ್ಟಣ ಮಾತ್ರವಲ್ಲ, ರಾಜ್ಯದ ಪ್ರತಿ ಹಳ್ಳಿಗೂ ಕೂಡ ಹೋಗ್ತೀನಿ, ಅಜಾದ್ ಕೂಗುವ ಲೌಡ್ ಸ್ಪೀಕರ್ ಗಳನ್ನು ತೆಗೆದು ಹಾಕಬೇಕು, ಈ ಒಂದು ಸಂಬಂಧ ಈಗಾಗಲೇ ಹೋರಾಟವನ್ನ ಕೂಡ ಆರಂಭಿಸಿದ್ದೇನೆ. ಇನ್ನು ರಾಜ್ಯ ಸರ್ಕಾರ ದೇವಸ್ಥಾನವನ್ನ ಒಡೆದು ಮಸೀದಿ ಕಟ್ಟೋದನ್ನ ಪತ್ತೆ ಹಚ್ಚಬೇಕು ಅಂತ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವೇಳೆ ಶಾಲೆಯಲ್ಲಿ ಹಿಜಾಬ್ನ ಧರಿಸಿ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಋಷಿಕುಮಾರ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಕೇವಲ ಶಾಲೆಯಲ್ಲಿ ಮಾತ್ರ ಬುರ್ಕಾ ನಿಷೇಧ ಮಾಡೋದಲ್ಲ, ರಾಜ್ಯ ಹಾಗೂ ದೇಶದಲ್ಲಿಯೂ ಕೂಡ ಬುರ್ಕಾವರ ನಿಷೇಧಿಸಬೇಕು ಅಂತ ಮೈಸೂರಿನಲ್ಲಿ ಋಷಿಕುಮಾರ್ ಸ್ವಾಮೀಜಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದು ತೆಗಿಬೇಕು ಖಂಡಿತವಾಗಲೂ. ಹೌದು, ತೆರವು ಮಾಡಬೇಕು. ಅಲ್ಲಿಗೆ ನಮ್ಮ ಹನುಮನ ಮಂದಿರ ಏನಿದೆ, ಅದು ಹನುಮನ ವಿಗ್ರಹ ಮೂಲ ವಿಗ್ರಹ ಈಗಲೂ ಇದೆ. ಇವತ್ತಿಗೂ ಅಲ್ಲಿ ಮೂಲ ವಿಗ್ರಹ ಬೇರೆ ಕಡೆಯಲ್ಲಿ ಸ್ಥಳಾಂತರಿಸಿದರೆ, ಆ ಸ್ಥಳಾಂತರಿಸಿರ್ತಕ್ಕಂಥ ವಿಗ್ರಹವನ್ನು ಮರು ಅದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಬೇಕಾಗ್ತದೆ. ಹೇಳ್ತಾರೆ, ಅವರು ವಿಡಿಯೋಸ್ ಕಳಿಸ್ತಾರೆ, ಪೂರ್ಣವಾಗಿ ವಿಡಿಯೋಗಳನ್ನ ಕಳಿಸ್ತಾರೆ, ಹುಡುಗರು ಹಿಂಗಾಗಿದೆ ಸ್ವಾಮೀಜಿ ನಮ್ಮ ಊರಿನಲ್ಲಿ ಅಂತ. ಬಹಳಷ್ಟು ಹಳ್ಳಿಗಳಲ್ಲಿ, ಬಹಳಷ್ಟು ಹಳ್ಳಿ, ನಾನು ನಿನ್ನೆನೂ ಸಹ ದೇವನೂರಿನಲ್ಲಿ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟು ಮೈಕ್ ತೆರವು ಮಾಡಿ ಅಂತಂದರೆ ಒಂದು ಮೈಕನ್ನು ತೆರವು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗಕ್ಕೆ. ಅದ್ರ ನಿಟ್ಟಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿರ್ತಕ್ಕಂಥ ಮೈಕನ್ನು ತೆಗೆಸುವಂಥ ಕೆಲಸಗಳನ್ನು ಶುರು ಮಾಡಿದ್ದೇವೆ, ಮಾಡ್ತೇವೆ. ಯಾವ ಮೈಕ್ ಅಂತ ಅವರ ಆಜಾದ್ ಕೂಗುವಂಥ ಮೈಕ್ಗಳನ್ನ, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದು ತೆಗಿಬೇಕು ಅಂತ ಹೇಳಿ. ಅದಕ್ಕೆ ನೀವು ಮೀನಾಮೇಷ ಎಣಿಸ್ತಾ ಕುಂತಿರೋರು ನೀವು ಸರ್ಕಾರದವರು, ಇನ್ನು ಇಂಥದ್ದನ್ನೆಲ್ಲ ತೆರವುಗೊಳಿಸ್ತೀರಾ? ಖಂಡಿತವಾಗಲೂ ನಮ್ಮ ಹೋರಾಟ ಎಲ್ಲಿಗೆ ಅಂತಂದರೆ, ಇವತ್ತು ನಮ್ಮ ಏನು ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿಯ ಮೂಲ ವಿಗ್ರಹ ನಮ್ಮ ಮಠದಲ್ಲಿದೆ ಸರ್. ಶಾಲಾ ಸಮವಸ್ತ್ರಗಳು ಎಲ್ಲರೂ ಮಾಡ್ಕೊಂಬಂದಿದ್ದೀವಿ. ಈ ಸಮವಸ್ತ್ರ ಅದ್ರ ಜೊತೆಗೆ ಬುರ್ಕಾ ಹಾಕೊಂಬಂದು ನೀವು, ನಾವು ಬಂದೇ ಬರ್ತೀವಿ ಬುರ್ಕಾ ಹಾಕ್ಕೊಂಡು ಅಂತ ಹೇಳ್ತಿದ್ದೀರಿ. ನೀವು ಬರ್ತಿರೋ, ನಿಮ್ಮ ಅಕ್ಕ ಬರ್ತಾರೋ, ನಿಮ್ಮ ಅತ್ತಂಗಿರು ಬರ್ತಾರೋ, ಯಾರಿಗೆ ಗೊತ್ತು? ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡಂಗೆ ಇಲ್ಲ ಅಂತ ಹೇಳಿದೆ. ನೀವು ಅಂಥದ್ದು ಪೂರ್ತಿ ಬುರ್ಕಾ ಹಾಕೊಂಬಂದು ಎಕ್ಸಾಮ್ ಯಾರು ಬರೀತಾರೆ? ನೀವೇ ಬರೆದ್ರೋ ಬೇರೆಯವ್ರು ಬಂದು ಬರೆದ್ರೋ? ಈ ಒಂದು ಮುಖ ಮುಚ್ಕೊಂಡು ಓಡಾಡ್ತಕ್ಕಂಥ ಕೆಲಸ, ನಾನೊಂದು ಶಾಲೆ ಅಂತ ಅಂದರೆ ಮಾತೃ ಮನೆಯಲ್ಲಿ ತಾಯಿ ತಂದೆ ಎಷ್ಟೋ, ಸ್ಕೂಲಲ್ಲಿ ಟೀಚರ್ಸು ಅಷ್ಟೇ, ಸಹ ವಿದ್ಯಾರ್ಥಿಗಳು ಸಹೋದರರಿದ್ದಂತೆ. ಆ ಸಹೋದರರ ಮೇಲೆ ನಿಮಗೆ ಅನುಮಾನ ಅನ್ನುವಂಥದ್ದೇ ಆದರೆ ನೀವು ಇದನ್ನು ಖಂಡಿಸಬೇಕಾಗ್ತದೆ. ಕಡ್ಡಾಯವಾಗಿ ನೀವು ಯೂನಿಫಾರ್ಮ್ ಏನಿದೆಯೋ ಅದನ್ನು, ರೂಲ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಬೇಕಾಗ್ತದೆ. ನಾನು ಹೇಳ್ತಿರೋದು ಕೇವಲ ಬುರ್ಕಾ ಸ್ಕೂಲಲ್ಲಿ ಹಾಕೊಂಬರ್ತಿರೋದಲ್ಲ, ರಾಜ್ಯದಲ್ಲೇ ನಿಷೇಧವಾಗಬೇಕು, ದೇಶದಲ್ಲಿ ನಿಷೇಧ ಆಗಬೇಕು. ಡಬಲ್ ತಲಾಖ್, ಟ್ರಿಬಲ್ ತಲಾಖ್ ಹೆಂಗೆ ನಿಷೇಧ ಮಾಡಿದ್ದೀರಿ, ಅದೇ ರೀತಿಯಲ್ಲಿ ಬುರ್ಕಾವನ್ನು ನಿಷೇಧ ಮಾಡಬೇಕಾಗ್ತದೆ. ಕೇವಲ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.